ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2023 ಅಕ್ಟೋಬರ್ ತಿಂಗಳ 1ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣಪಕ್ಷದ ಬಿದಿಗೆಯ ತಿಥಿ ಇದೆ, ಅಂದರೆ ಕೃಷ್ಣಪಕ್ಷದ 2ನೇ ದಿವಸ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 9:44 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ, ಈ ದಿನ ಸಂಜೆ 4:43 ಸಂಜೆ 6:13 ಗುಳಿಕ ಕಾಲ, ಈ ದಿನ ಅಪರಾಹ್ನ 3:13 ಅಪರಾಹ್ನ 4:43. ಹಾಗೆ ಯಮಗಂಡ ಕಾಲ, ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:43 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ, ಈ ದಿನ ಸಂಜೆ 4:32 ಸಂಜೆ 5:20 ದುಷ್ಟ ಮುಹೂರ್ತದ ಸಮಯ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ, ಈ ದಿನ ಬೆಳಗ್ಗೆ 11:46 ಮಧ್ಯಾಹ್ನ 12:34 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ, ಈ ದಿನ ಮಧ್ಯಾಹ್ನ 1:32 ಮಧ್ಯಾಹ್ನ 2:46 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ, ಈ ದಿನ ಪ್ರಾತಃಕಾಲ 6:08 ಸೂರ್ಯೋದಯ. ಇನ್ನು ಸೂರ್ಯಾಸ್ತ ಈ ದಿನ ಸಂಜೆ 6:15. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ, ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಯಾರಿಗೆ ಚಂದ್ರನ ಬಲ ಇದೆ, ಯಾವ ರೀತಿಯಲ್ಲಿರುತ್ತೆ, ಚಂದ್ರನಿಂದ ಶುಭಗಳು ಹೇಗೆ ಉಂಟಾಗುತ್ತೆ, ಮನಃಕಾರಕನಾದಂತಹ ಚಂದ್ರ ಯಾವ ಯಾವ ಕೆಲಸ ಕಾರ್ಯಗಳಿಗೆ ಮನಸ್ಸನ್ನು ಕೊಡ್ತಾನೆ, ಯಾವ ಕೆಲಸದ ಮೇಲೆ ಆಸಕ್ತಿ ಇರುತ್ತೆ ಇರಲ್ಲ ಅನ್ನುವಂಥ ವಿಚಾರಗಳನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಅಂದರೆ ರವಿ. ಹಾಗಾಗಿಯೇ ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಈ ದಿನ ಸಕ್ಸಸ್ ಆಗುತ್ತೆ. ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಕೂಡ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ಯಾವುದೇ ಕೆಲಸವನ್ನು ಮಾಡಿದಾಗಲೂ ಕೂಡ ನಿಮಗೆ ತೃಪ್ತಿ ಸಿಕ್ಕುವುದರ ಜೊತೆಗೆ ಜನಮನ್ನಣೆಯನ್ನು ಗಳಿಸ್ಕೊಳ್ಳುವಂಥದ್ದು ಈ ದಿನದ ವಿಶೇಷತೆ. ಹಾಗೆ ರವಿ ಅಂತ ಹೇಳಿದ್ರೆ ಸರ್ಕಾರಕ್ಕೂ ಕಾರಕ ಅಂತ ಹೇಳಿದಾಗ, ಇಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದೆ. ಹಾಗಾಗಿಯೇ ಯಾವುದೇ ಸರ್ಕಾರಿ ನೌಕರರಿಗೆ, ಸರ್ಕಾರದ ಮಟ್ಟದಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥ ದಿನ.
ಹಾಗಾಗಿ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು ಅಂದರೂ ಈ ದಿನ ಅವರನ್ನು ಅಪ್ರೋಚ್ ಮಾಡಿ, ಅವರನ್ನು ಭೇಟಿ ಮಾಡಿ, ಒಳ್ಳೆಯ ಫಲ ನಿಮಗೆ ಭೇಟಿಯ ಸಂದರ್ಭದಲ್ಲೇ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಬಹಳ ಅನುಕೂಲಕರವಾಗಿರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11:10 ಮಧ್ಯಾಹ್ನ 12:11 ಹಾಗೆ ಸಂಜೆ 6:14 ಸಂಜೆ 7:13 ಇನ್ನು ರಾತ್ರಿ 1:10 ರಾತ್ರಿ 2:10 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿರುವಂಥ ಸಂದರ್ಭ, ಅದರಲ್ಲೂ ಸರ್ವಾರ್ಥ ಸಿದ್ಧಿಯೋಗ ಇರುವಂಥದ್ದು. ಏಕೆಂದರೆ ಈ ಭಾನುವಾರದ ದಿನ ಅಶ್ವಿನಿ ನಕ್ಷತ್ರ ಸಂಯೋಗ ಆಗಿರುವಂಥದ್ದು. ಹಾಗಾಗಿ ಈ ದಿನ ಬೆಳಿಗ್ಗೆ 6:22 ಈ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗ್ತಾ ಇದೆ. ಈ ದಿನ ಸಂಜೆ 7:27 ಇರುವಂಥದ್ದು. ಹಾಗಾಗಿ ಈ ದಿನ ಇರುವಂಥ ಗುರುಹೊರವನ್ನು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಬಳಸ್ಕೊಳ್ಬಹುದು. ಉತ್ತಮವಾದಂಥ ಫಲಿತಾಂಶ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಈ ದಿನ ಶನಿಹೋರದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರನ್ನ, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅಂತಂದರೆ ಆದಷ್ಟು ಈ ದಿನ ಶನಿಹೋರವನ್ನು ಅವಾಯ್ಡ್ ಮಾಡಿ. ಈ ಸಮಯದಲ್ಲಿ ಮಾಡಬೇಡಿ, ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಗದಿತ ವೇಗದಲ್ಲಿ ನಡೆಯಲ್ಲ, ಬಹಳ ಮಂದವಾಗಿ ನಡೆಯುತ್ತೆ, ಅಥವಾ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ಈ ದಿನ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಬಹಳ ಗಮನ ಇಡಬೇಕಾಗಿರುವಂಥದ್ದು, ಶನಿಹೋರದಲ್ಲಿ ನಿಮ್ಮ ವ್ಯವಹಾರಗಳನ್ನು ಮಾಡಬೇಡಿ. ಯಾವುದೇ ರೀತಿಯ ಮಾತುಕತೆ ಆಗಲಿ, ಅಗ್ರಿಮೆಂಟ್ ಆಗಲಿ, ಬಂಡವಾಳ ಹೂಡುವಂಥದ್ದಾಗಲಿ, ವ್ಯಾಪಾರದ ವಿಸ್ತರಣೆಯ ಸಂದರ್ಭ ಆಗಲಿ, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳೋದಿಕ್ಕಾಗಲಿ ನೀವು ಶನಿಹೋರದಲ್ಲಿ ಯಾವುದೇ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ದಿನ ಆದಷ್ಟು ಶನಿಹೋರವನ್ನು ಅವಾಯ್ಡ್ ಮಾಡಿ, ಏಕೆಂದರೆ ನಿಮ್ಮ ಪ್ರಗತಿ ಮಂದವಾಗತ್ತೆ, ನಿಧಾನವಾಗತ್ತೆ. ಹಾಗಾಗಿಯೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಬಂದ್ಬಿಡ್ಬೋದು. ಹಾಗಾಗಿ ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10:10 ಇನ್ನು ಸಂಜೆ 5:13 ಹಾಗೆ ರಾತ್ರಿ 12:11 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನೀವು ಒಂದು ವಿಚಾರವನ್ನು ಗಮನ ಇಟ್ಕೊಳ್ಳಿ. ಶನಿವಾರದ ದಿನ ಬರುವಂತಹ ರವಿಹೋರವನ್ನು, ಹಾಗೆ ರವಿವಾರದ ದಿನ ಬರುವಂತಹ ಶನಿಹೋರವನ್ನು ಅವಾಯ್ಡ್ ಮಾಡಿ. ಏಕೆಂದರೆ ಈ ರವಿ ಮತ್ತು ಶರಿ ಇಬ್ಬರೂ ಪರಸ್ಪರ ಶತ್ರುತ್ವವನ್ನು ಹೊಂದಿರುವಂಥವರು. ಹಾಗಾಗಿಯೇ ಆಯಾ ಹೊರದ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಿದ್ದರೂ ನೀವು ಈ ವಿರುದ್ಧವಾಗಿರುವಂಥ, ಈ ವೈರತ್ವ ಇರುವಂಥ ಈ ಹೊರಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ನಿಮ್ಮ ಪ್ರಯತ್ನ 100%, ನಿಮ್ಮ ಅನಿಸಿಕೆಯಂತೆ ಫಲಿತಾಂಶವನ್ನು ತರಬೇಕು ಅಂತ ಹೇಳಿದ್ರೆ ಕೆಲಸಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ಪಂಚ ಅಂಗ ಅಂತ ಹೇಳಿದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದನ್ನು ಕೇಳಿಸ್ಕೊಳ್ಳುವಂಥದ್ದು ಮಹಾಪುಣ್ಯದ ಕೆಲಸ. ಅದರಲ್ಲೂ ಅಂಥ ಒಳ್ಳೆಯ ಸಮಯವನ್ನು ನೋಡಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಬಹಳ ಶ್ರೇಷ್ಠತಮವಾದಂಥ ಒಂದು ಕೆಲಸ. ಹಾಗಾಗಿಯೇ ಪ್ರತಿನಿತ್ಯ ನೀವು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಪಂಚಾಂಗ ಶ್ರವಣ ಮಾಡ್ತಾ ಇದ್ದೀರಿ. ಹಾಗಾಗಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂಥ ಹಾದಿಯಲ್ಲಿ ನೀವು ಇರುವಂಥದ್ದು. ಜೊತೆಗೆ ನಿಮ್ಮ ಕೆಲಸಗಳನ್ನು ಕೂಡ ಯಶಸ್ವಿಗೊಳಿಸ್ಲಿಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ಳಿ, ಈ ಒಂದು ಮಾಹಿತಿಯನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಮ್ಮ ವೀಕ್ಷಕರು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹಳ ದಿನಗಳಿಂದ ಪ್ರಶ್ನೆಗಳಿದೆ, ಆದರೆ ಉತ್ತರಿಸಲಿಕ್ಕೆ ಕಾಲಾವಕಾಶ ತುಂಬ ಕಡಿಮೆ ಇತ್ತು. ಅದರಲ್ಲೂ ಕೆಲವೊಮ್ಮೆ ಕಾರ್ಯಕ್ರಮವನ್ನು ತಡವಾಗಿ ಪ್ರಸಾರ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಬರ್ತಾ ಇದೆ. ಇದಕ್ಕೆ ನಾವು ಪೂರ್ವ ನಿರ್ಧಾರಿತವಾದಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಕೆಲವೊಮ್ಮೆ ಈ ರೀತಿ ತಡ ಆಗ್ತಾ ಇದೆ. ಆದರೂ ಕೂಡ ನಮ್ಮ ವೀಕ್ಷಕ ಬಂಧುಗಳ ಒಂದು ಸಹನೆಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಈ
ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದಾಗಲೂ ಕೂಡ ಎಂದಿನಂತೆ ವೀಕ್ಷಣೆ ಮಾಡಿ ನಮಗೆ ಅವರ ಅನಿಸಿಕೆಗಳನ್ನು ತಿಳಿಸ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಎಂದೆಂದಿಗೂ ಕೂಡ ನಮ್ಮ ವೀಕ್ಷಕರಿಗೆ ಆಭಾರಿಯಾಗಿದ್ದೇವೆ. ಜೊತೆಗೆ ಅವರ ಶ್ರೇಯಸ್ಸನ್ನು ಸದಾಕಾಲ ನಾವು ಬಯಸುವಂಥವರು. ಹಾಗೆ ಕಾರಣಾಂತರಗಳಿಂದ ಶ್ರೀಧರ ಗುರುಜಿ ಭವಿಷ್ಯ ನುಡಿ ಈ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದೆ ತಾಂತ್ರಿಕ ಬಲದೊಂದಿಗೆ ನಾವು ನಿಗದಿತ ಸಮಯದಲ್ಲಿ ನಿಮ್ಮನ್ನು ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ಕೂಡ ಆಗಿದೆ. ಇನ್ನು ಮುಂದೆ ತಡ ಆಗದಂತೆ, ನಮ್ಮ ಬಾಂಧವರ ಒಂದು ಸಹನೆಯನ್ನು ಪರೀಕ್ಷೆ ಮಾಡದಂತೆ ಇನ್ನು ಮುಂದೆ ನಿಗದಿತ ಸಮಯಕ್ಕೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕರು ಕೇಳುವಂಥ ಪ್ರಶ್ನೆಗಳು ಅದಕ್ಕೆ ಉತ್ತರ, ಪ್ರಶ್ನೋತ್ತರ ಮಾಲಿಕೆ ಯಾಕೆ ಪ್ರಸಾರ ಆಗಿಲ್ಲ ಅಂತ ಕೇಳುವಂಥ ನಮ್ಮ ಬಂಧುಗಳ ಕಳಕಳಿ, ಇದೆಲ್ಲವನ್ನು ಕೂಡ ನಾವು ಶ್ರೀಧರ ಗುರೂಜಿ ಭವಿಷ್ಯ ನುಡಿ ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ, ಇನ್ನು ಯಾರು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ನಮಗೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಹಿಮ್ಮಾಹಿತಿಯನ್ನು ಕೊಡಿ, ಫೀಡ್ಬ್ಯಾಕನ್ನು ಕೊಡಿ ಅಂತ ಹೇಳಿ ಕೇಳ್ತಾ, ಇಲ್ಲಿ ವಿಶೇಷವಾಗಿ ನಮ್ಮ ವೀಕ್ಷಕರು ಈ ಪಿತೃಪಕ್ಷದ ಆಚರಣೆಯ ಬಗ್ಗೆ ಒಂದು ಜಿಜ್ಞಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರಲ್ಲಿ ಒಬ್ಬರಾದಂಥ ನಂದಿನಿ ಇವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ವರ್ಷಕ್ಕೊಮ್ಮೆ ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ ಕಲಶ ಇಟ್ಟು ಹೊಸ ಬಟ್ಟೆಯನ್ನು ಕೂಡ ಇಟ್ಟು ಅಡಿಗೆ ಮಾಡಿದಂತಹ ಪದಾರ್ಥಗಳನ್ನು ಎಡೆಯಾಗಿ ಇಟ್ಟು ಪೂಜೆ ಮಾಡ್ತಾರೆ. ಬಹಳ ಹಿಂದಿನಿಂದಲೂ ಕೂಡ ಈ ಒಂದು ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಿರೋವಂಥದ್ದು. ಆದರೆ ಈ ಪಿತೃಪಕ್ಷದಲ್ಲೂ ಕೂಡ ತರ್ಪಣವನ್ನು ಕೊಡಬೇಕಾ, ಇಷ್ಟನ್ನೇ ಯುಗಾದಿ ಹಬ್ಬದ ದಿನ ಮಾಡಿದ್ರೆ ಸಾಲದ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಬಹಳ ಸ್ವಾರಸ್ಯಕರವಾದಂತಹ ಪ್ರಶ್ನೆ, ಅದರಲ್ಲೂ ಈ ಪಿತೃಪಕ್ಷ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ಕೇಳಿರುವಂಥದ್ದು. ಇದು ಕೆಲವರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿರಿಯರ ಪೂಜೆಯನ್ನು ಮಾಡುವಂಥದ್ದು ಇರುತ್ತೆ. ಅದನ್ನು ಕೆಲವರು ಹಿರಿಯರ ಹಬ್ಬ ಅಂತ ಹೇಳಿ ಕರೆದ್ರೆ ಕೆಲವರು ಗುಂಡಿ ಪೂಜೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಮರಣ ಹೊಂದಿದವರ ಭಾವಚಿತ್ರವನ್ನು ಇಟ್ಟು ಅವರಿಗೆ ಯಾವ ತಿಂಡಿ ತೀರ್ಥಗಳು ಪದಾರ್ಥಗಳು ಇಷ್ಟ ಆಗಿತ್ತೋ ಅಂಥದ್ದನ್ನು ಎಡೆಯಾಗಿ ಇಟ್ಟು ಅವರಿಗೆ ಪೂಜೆಯನ್ನು ಮಾಡಿ ಪಿತೃಕಾರ್ಯವನ್ನು ನೆರವೇರಿಸ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಆದರೆ ಇಲ್ಲಿ ವರ್ಷಕ್ಕೆ ಒಮ್ಮೆ ಬರುವಂಥ ಈ ಮಹಾಲಯ ಪಕ್ಷ ಏನಿದೆ ಪಿತೃಪಕ್ಷ, ಇದು ಸರ್ವ ಪಿತೃಗಳಿಗೂ ಕೂಡ ತರ್ಪಣಾದಿಗಳನ್ನು ಕೊಡಲಿಕ್ಕೆ ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ತುಂಬ ಸೂಕ್ತವಾಗಿರುವಂಥ ಸಮಯ. ಹಾಗಾಗಿ ವರ್ಷದ ಆರಂಭದಲ್ಲಿ ಯುಗಾದಿಯಂದು ನೀವು ಮಾಡುವಂಥ ಈ ಒಂದು ಪದ್ಧತಿ ಏನಿದೆ ಅದರ ಜೊತೆಗೆ ನೀವು ಮರೆಯದೆ ಈ ಪಿತೃಪಕ್ಷದಲ್ಲೂ ಕೂಡ ತರ್ಪಣವನ್ನು ಕೊಡಲೇಬೇಕು. ಹಾಗಾಗಿ ನೀವು ಕೊಟ್ಟಂತಹ ತರ್ಪಣ ನೇರವಾಗಿ ನಿಮ್ಮ ಪಿತೃಗಳಿಗೆ ಸಕಾಲದಲ್ಲಿ ತಲುಪತ್ತೆ ಅನ್ನುವಂಥದ್ದು. ಜೊತೆಗೆ ಈ ನಿರ್ದಿಷ್ಟವಾದಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಈ ಅವಧಿಯೇ ಮೀಸಲಾಗಿರುವಂಥದ್ದು. ಹಾಗಾಗಿನೇ ನಮ್ಮ ಹಿರಿಯರು ಪಂಚಾಂಗಕರ್ತರು ಹೇಳಿರುವಂಥ ಜ್ಯೋತಿಷ್ಯರು ಹೇಳಿರುವಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲೇ ಈ ಒಂದು ಕಾರ್ಯವನ್ನು ಮಾಡಬೇಕು. ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನದಂದು ಮಾಡುವಂಥ ಪದ್ಧತಿಯನ್ನು ಮುಂದುವರಿಸಿ. ಆದರೆ ಈ ಪಿತೃಪಕ್ಷದಲ್ಲೂ ಕೂಡ ಎಲ್ಲರಿಗೂ ಕೂಡ ತರ್ಪಣವನ್ನು ಕೊಡಬಹುದು. ಇಲ್ಲಿ ತರ್ಪಣ ಕೇವಲ ನಿಮ್ಮ ವಂಶಸ್ಥರಿಗಷ್ಟೇ ಅಲ್ಲ, ನಿಮಗೆ ತಿಳಿದಿರುವಂಥವರೆಲ್ಲರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗುರುಗಳಿಗೆ, ಆಚಾರ್ಯರಿಗೆ, ನಿಮ್ಮ ಬಂಧು ಬಾಂಧವರಿಗೆ, ನಿಮಗೆ ತೀರಾ ಹತ್ತಿರದ ಸಂಬಂಧಿಕರಿಗೆ, ದೂರದ ಸಂಬಂಧಿಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ನೀವು ಯಾರ್ಯಾರು ಮರಣ ಹೊಂದಿದ್ದಾರೆ ಅಂಥವರ ಹೆಸರು ಮತ್ತು ಅವರಿಗೂ ನಿಮಗೂ ಇರುವಂಥ ಸಂಬಂಧವನ್ನು ಹೇಳಿಕೊಂಡು ನೀವು ತರ್ಪಣವನ್ನು ಕೊಡಬಹುದು. ಇದು ತಿಲ ತರ್ಪಣ ಅಂದರೆ ಎಳ್ಳನ್ನು ಬಲಗೈ ಹೆಬ್ಬೆಟ್ಟಿನ ಬುಡದಿಂದ ಗಂಗೆಯೊಂದಿಗೆ ತರ್ಪಣವನ್ನು ಕೊಡುವಂಥದ್ದು. ಹಾಗಾಗಿನೇ ನಿಮ್ಮ ಅವರ ಬಾಂಧವ್ಯ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅವರ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಇದು ಸದಾವಕಾಶ ಒದಗಿ ಬರುತ್ತಿರುವಂಥದ್ದು. ಹಾಗಾಗಿ ಈ ಪಿತೃಪಕ್ಷದಲ್ಲಿ 15 ದಿನಗಳಲ್ಲಿ ನೀವು ಯಾವ ದಿನ ಬೇಕಾದರೂ ತರ್ಪಣಾದಿಗಳನ್ನು ಕೊಡಬಹುದು. ಆದರೆ ನೆನ್ನೆಯ ಸಂಚಿಕೆಯಲ್ಲಿ ಹೇಳಿರುವಂಥ ಕೆಲವು ಮಾಹಿತಿಗಳನ್ನು ನೀವು ಗಮನಿಸಬೇಕು. ಕೆಲವು ನಕ್ಷತ್ರಗಳಿರುವಂಥ ದಿನದಂದು ಕೊಡಬಾರ್ದು, ಕೆಲವು ವಾರಗಳಂದು ಕೊಡಬಾರ್ದು. ಇನ್ನು 14ನೇ ದಿವಸ ಈ ಪಿತೃಪಕ್ಷದಲ್ಲಿ ಬರುವಂಥದ್ದು ಚತುರ್ದಶಿಯ ದಿನ. ಇದನ್ನು ಘಾತ ಚತುರ್ದಶಿ ಅಂತ ಹೇಳಿ ಕರೀತಾರೆ. ಆ ದಿನ ವಿಶೇಷವಾಗಿ ಯಾರು ಅಪಘಾತದಿಂದ ಮರಣ ಹೊಂದಿದ್ದಾರೆ, ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ವಿಷಪ್ರಾಶನ ಮಾಡಿ ಆತ್ಮಹತ್ಯೆ ಆಗಿರ್ಬೋದು ಅಥವಾ ವಾಹನ ಅಪಘಾತದಿಂದ ಆಗಿರುವಂಥ ಮೃತ್ಯು ಇರ್ಬೋದು, ಇಂಥವರಿಗೆ ವಿಶೇಷವಾಗಿ ಆ ದಿನ ತರ್ಪಣವನ್ನು ಕೊಡಬೇಕಾಗತ್ತೆ. ಇದೊಂದನ್ನು ಬಿಟ್ಟು ಉಳಿದಂತೆ ಹೇಳಿರುವಂಥ ಮಾಹಿತಿಗಳನ್ನು ಗಮನದಲ್ಲಿಟ್ಕೊಳ್ಳಿ. ಆದರೆ ಮರೆಯದೆ ಈ ಪಿತೃಪಕ್ಷದಲ್ಲಿ ನಿಮ್ಮ ಪೂರ್ವಜರನ್ನು
ಹಿರಿಯರನ್ನು ಸ್ಮರಣೆ ಮಾಡಿ ಅವರಿಗೆ ಸಲ್ಲಬೇಕಾದಂತಹ ಋಣವನ್ನು ತೀರಿಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಇದರ ಅನುಸರಣೆ ಕೂಡ ಮಾಡಿ, ಆದರೆ ಶ್ರದ್ಧೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಒಂದು ಸಣ್ಣ ಕೆಲಸ ನಿಮಗೆ ಬಂದಿರುವಂಥ ಪಿತೃದೋಷವನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿಯೇ ನೀವು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಪಿತೃಗಳ ಆಶೀರ್ವಾದ ಬಹಳ ಮುಖ್ಯ. ಭಗವಂತನ ಅನುಗ್ರಹದ ಜೊತೆಗೆ ಈ ಪಿತೃಗಳ ಆಶೀರ್ವಾದ ಸಿಕ್ಕಿದ್ರೆ ನೀವು ಎಂಥ ಸಂದರ್ಭವನ್ನು ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಸಮೃದ್ಧಿಯಾಗಿರ್ತೀರಿ, ಆರೋಗ್ಯವಂತರಾಗಿರ್ತೀರಿ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳಿರಲ್ಲ, ತೊಂದರೆಗಳಿರಲ್ಲ, ಅವು ನಿರಾತಂಕವಾಗಿ ನಡೀತಾ ಇರುತ್ತೆ. ಇಂಥ ವಿಚಾರಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿಯೇ ಈ ಪಿತೃ ಋಣವನ್ನು, ದೇವರ ಋಣವನ್ನು ಆದಷ್ಟು ನಿಗದಿತ ಸಮಯದಲ್ಲಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈಗ ಬಂದಿರುವಂತಹ ಈ ಪಿತೃಪಕ್ಷ ಏನಿದೆ, ಮಹಾಲಯ ಪಕ್ಷ, ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಪಿತೃಪಕ್ಷದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಪಿತೃಪಕ್ಷ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಜಿಜ್ಞಾಸೆಗಳಿದೆ, ಕೆಲವೊಂದು ವಿಚಾರಗಳಿಗೆ ಉತ್ತರಗಳು ಕೂಡ ಬೇಕಾಗುತ್ತೆ. ಹಾಗಾಗಿಯೇ ಕೆಲವರು ಸಂಪ್ರದಾಯಸ್ಥರು ಅನುಸರಿಸುವಂಥ ಪದ್ಧತಿಯೇ ಬೇರೆ, ಕೆಲವರು ಹೊಸದಾಗಿ ಪಿತೃಪಕ್ಷವನ್ನು ಆರಂಭ ಮಾಡಬೇಕು, ಪಿತೃ ಋಣವನ್ನು ಕಳ್ಕೊಳ್ಬೇಕು ಅನ್ನುವಂಥ ಉತ್ಸಾಹದಲ್ಲಿರುವಂಥವರ ಪದ್ಧತಿಯೇ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಇಂಥ ಒಂದು ವಿಶೇಷ ಕರ್ತವ್ಯವನ್ನು ಮಾಡುವಂಥ, ಪಿತೃ ಋಣವನ್ನು ಹರಿಸ್ಕೊಳ್ಳುವಂಥ ಈ ಒಂದು ಕಾಲ ಏನಿದೆ, ಇದು ಪಿತೃಪಕ್ಷದ ಕಾಲ. ಹಾಗಾಗಿಯೇ ಈ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಒಂದು ಸಮಯ ಅಥವಾ ಕಾಲ. ಯಾಕೆ ಅಂತ ಹೇಳಿದ್ರೆ, ಯಾವ ಕಾಲದಲ್ಲಿ ಪಿತೃಗಳಿಗೆ ಸದ್ಗತಿ ನೀಡುವಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದಕ್ಕಾಗಿಯೇ ನಮ್ಮ ವೀಕ್ಷಕರೊಬ್ಬರು ಕೇಳಿರುವಂತಹ ಪ್ರಶ್ನೆ, ಯುಗಾದಿಯ ದಿನದಂದು ಪಿತೃಗಳ ಆರಾಧನೆಯನ್ನು ಮಾಡ್ತೇವೆ, ಈ ಪಿತೃಪಕ್ಷದಲ್ಲೂ ಕೂಡ ಮಾಡಬೇಕಾ ಅನ್ನುವಂಥ ಒಂದು ವಿಚಾರ, ಬಹಳ ಸಮಯೋಚಿತವಾದಂಥ ಒಂದು ಪ್ರಶ್ನೆ ಇದು. ಯಾಕೆ ಅಂತ ಹೇಳಿದ್ರೆ, ಯುಗಾದಿ ಹಬ್ಬದಂದು ಮಾಡುವುದರ ಜೊತೆಗೆ ಈ ಪಿತೃಪಕ್ಷದ ಸಂದರ್ಭದಲ್ಲೂ ಕೂಡ ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕು ಅನ್ನುವಂಥ ವಿಚಾರ ಇದೆ. ಸಾಮಾನ್ಯವಾಗಿ ಈ ವಾರ್ಷಿಕ ಶ್ರಾದ್ದ ಮಾಡುವಂತಹ ರೂಢಿಯಲ್ಲಿರುವಂಥವರು ಮೃತರ ಶ್ರಾದ್ದವನ್ನು ಅವರು ಮೃತರ ಮಾಸದ ಆ ತಿಥಿಯಂದೇ ಪಿಂಡ ಪ್ರದಾನ ಮಾಡುವಂಥದ್ದು, ಶ್ರಾದ್ದವನ್ನು ಮಾಡುವಂಥದ್ದನ್ನು ಕೂಡ ಮಾಡ್ತಾ ಬರ್ತಾರೆ. ಆದರೆ ಅಂಥ ಸಮಯದಲ್ಲಿ ಶ್ರಾದ್ದ ಮಾಡುವಂಥವರು ಪಿತೃ, ಪಿತಾಮಹ, ಪ್ರಪಿತಾಮಹ, ಅಂದರೆ ತಂದೆ, ಅಜ್ಜ ಮತ್ತು ಮುತ್ತಜ್ಜನಿಗೆ, ಅಥವಾ ತಾಯಿ, ಅಜ್ಜಿ ಅಥವಾ ಮುತ್ತಜ್ಜಿಗೆ ಪಿಂಡಾದಿಗಳನ್ನು ಇಟ್ಟು ಶ್ರಾದ್ದವನ್ನು ಮಾಡ್ತಾರೆ. ಆದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಮಾತ್ರ ಕುಟುಂಬದಲ್ಲಿ ಮೃತರಾದ ಪ್ರತಿಯೊಬ್ಬರಿಗೂ ಕೂಡ ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು. ಆ ಕಾರಣದಿಂದ ಈ ಮಾಸವನ್ನೇ ಭದ್ರ ಮಾಸ ಅಂಥೇಳಿ ಕರೆಯುವಂಥದ್ದು. ಇದೇ ಭಾದ್ರಪದ ಮಾಸ. ಅದರಲ್ಲಿಯೂ ಈ ಕೃಷ್ಣ ಪಕ್ಷ ಪ್ರಾರಂಭ ಆಗುವಂಥದ್ದು ಉತ್ತರ ಭಾದ್ರ ನಕ್ಷತ್ರದಿಂದ ಆರಂಭ ಆಗುತ್ತೆ. ಅಂದರೆ ಮನುಷ್ಯ ಜನ್ಮ ಮುಗಿಸಿದ ಉತ್ತರದಲ್ಲಿ ಆ ಆತ್ಮಕ್ಕೆ ಶಾಶ್ವತ ಭದ್ರ ಸ್ಥಾನವನ್ನು ಪಿತೃಲೋಕದಲ್ಲಿ ನಾವು ಸ್ಥಾಪನೆ ಮಾಡಲಿಕ್ಕೆ, ಹಾಗೆ ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟು ಶುಭವನ್ನು ಪಡ್ಕೊಳ್ಳಿಕ್ಕೆ ಈ ಪಕ್ಷ ಸೂಕ್ತವಾಗಿರುವಂಥ ಒಂದು ಸಮಯ. ಹಾಗಾಗಿಯೇ ವರ್ಷಕ್ಕೊಮ್ಮೆ ಈ ಪಿತೃಪಕ್ಷದಲ್ಲಿ ಎಲ್ಲರಿಗೂ ಸೇರಿಸಿ ತರ್ಪಣವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಈಗಾಗಲೇ ಹೇಳಿದಾಗೆ ನಮಗೆ ಒಂದು ವರ್ಷ ಆದರೆ ಪಿತೃಲೋಕದಲ್ಲಿರುವಂಥವ್ರಿಗೆ ಒಂದು ದಿನಕ್ಕೆ ಸಮಾನ. ಹಾಗಾಗಿ ಒಂದು ವರ್ಷದಲ್ಲಿ ನಿಗದಿತ ಅವಧಿಯಲ್ಲಿ ನಾವು ಈ ತರ್ಪಣಾದಿಗಳನ್ನು, ಶ್ರಾದ್ದಾದಿಗಳನ್ನು ಮಾಡ್ತಾ ಇದ್ದರೆ ಅವರಿಗೆ ಪ್ರತಿದಿನ ಅದೇ ನಿಗದಿತ ಸಮಯಕ್ಕೆ ನಾವು ಕೊಡುವಂಥ ಅನ್ನ ಆಹಾರಾದಿಗಳು ಪಿಂಡದ ರೂಪದಲ್ಲಿ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿಯೇ ಈ ಪಿತೃಪಕ್ಷದಲ್ಲಿ ಪಿತೃಗಳ ಆರಾಧನೆಯನ್ನು ಮಾಡಬೇಕು, ಜೊತೆಯಲ್ಲಿ ಪಿತೃಗಳಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ತಯಾರು ಮಾಡಿ ಮನೆಯ ದೇವರ ಮುಂದೆ ಅಥವಾ ಅವರ ಫೋಟೋವನ್ನು ಇಟ್ಟು ಬಾಳೆ ಎಲೆಯ ಮೇಲೆ ಆ ಭಕ್ಷ್ಯಗಳನ್ನು ಬಡಿಸಿ ಮನೆಯ ತುಂಬ ಧೂಪವನ್ನು ಹಾಕಿ ಪಿತೃಗಳನ್ನು ನೆನೆದು ಅವರು ಆ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕರಿಸಿ ತಮ್ಮನ್ನು ಹರಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿಯೇ ಪಿತೃಗಳು ತೃಪ್ತರಾಗ್ತಾರೆ ಇದರಿಂದ. ಇನ್ನು ಪ್ರತಿ ವರ್ಷದಲ್ಲಿ ನಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನು ಮಾಡಿದಾಗ ಪಿತೃಗಳ ಋಣವನ್ನು ನಾವು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಇಲ್ಲಿ ಬಹಳ ವಿಶೇಷವಾಗಿ ಈ ಪಿತೃಪಕ್ಷದಲ್ಲಿ ಯಾರ್ಯಾರಿಗೆ ತರ್ಪಣವನ್ನು ಕೊಡಬೇಕು ಅದರಲ್ಲೂ ಒಂದು ಕ್ರಮ ಇದೆ. ಯಾಕೆಂದರೆ ಯಾರು ತರ್ಪಣವನ್ನು ಕೊಡ್ತಾರೆ ಅವರು ನೇರವಾದ ಸಂಬಂಧವನ್ನು ಯಾರಿಗೆ ಹೊಂದಿದ್ದಾರೆ ಅನ್ನುವಂಥದ್ರ ಮೇಲೆ ಹೋಗುತ್ತೆ.
ಇದನ್ನೇ ಪ್ರೋಟೋಕಾಲ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿನೇ ಈ ಕುಟುಂಬದಲ್ಲಿ ಮೃತಪಟ್ಟವರಲ್ಲಿ ಕ್ರಮವಾಗಿ ಮೊದಲು ತಂದೆ ಮೃತಪಟ್ಟಿದ್ದರೆ ಅವರಿಗೆ ಕೊಡಬೇಕು, ತಾಯಿ ಮೃತರಾಗಿದ್ದರೆ ನಂತರ ಅವರಿಗೆ ಕೊಡಬೇಕು, ನಂತರ ಹೆಂಡತಿಗೆ, ಅತ್ತೆ, ಮಾವ, ಕೊನೆಗೆ ಮಗ, ಸಹೋದರರು, ದೊಡ್ಡಪ್ಪ, ಚಿಕ್ಕಪ್ಪ, ಹಾಗೆ ಅವರ ಹೆಂಡತಿಯರು ಅಂದರೆ ದೊಡ್ಡಮ್ಮ, ಚಿಕ್ಕಮ್ಮ, ಇನ್ನು ತಾಯಿಯ ತಮ್ಮ ಅಥವಾ ತಾಯಿಯ ಅಣ್ಣ ಅವರ ಹೆಂಡತಿಯರು, ಇನ್ನು ಮಗಳು, ಅಕ್ಕ, ತಂಗಿ ಹಾಗೂ ಅವರ ಮಕ್ಕಳಿಗೆ, ಇನ್ನು ಭಾವ, ಮೈದುನ ಇತ್ಯಾದಿ ಸಂಬಂಧಿಕರು ಯಾರಾದರೂ ಮರಣ ಹೊಂದಿದ್ರೆ, ಹಾಗೆ ವಿಶೇಷವಾಗಿ ಗುರುಗಳಿಗೆ, ಕುಲಪುರೋಹಿತರಿಗೆ, ಆಚಾರ್ಯರಿಗೆ, ಇನ್ನು ಸ್ನೇಹಿತರಿಗೆ, ಕೊನೆಯದಾಗಿ ಯಾರು ನಮಗೆ ತಿಳಿಯದಂತೆ ಮೃತರಾಗಿದ್ದಾರೋ ಅವರಿಗೂ ಕೂಡ ಹೀಗೆ ಸರ್ವರಿಗೂ ಕ್ರಮವಾಗಿ ತರ್ಪಣಗಳನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಕೆಲವರಿಗೆ ಅನಾರೋಗ್ಯ ಇರುತ್ತೆ, ವೃದ್ಧಾಪ್ಯ ಇರುತ್ತೆ, ಕೆಲವರಿಗೆ ಕೂತ್ಕೊಂಡು ತರ್ಪಣವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ, ಅಂಥವರು ಕೂಡ ಈ ತರ್ಪಣವನ್ನು ಕೊಡಲಿಕ್ಕೆ ಯಾರು ಆಸಕ್ತರಾಗಿರ್ತಾರೋ ಅವರು ಕೂಡ ಸಂಕ್ಷಿಪ್ತ ರೂಪದಲ್ಲಿ ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಅವರ ಹೆಸರನ್ನು ಹೇಳ್ತಾ ಮೂರು ಸಲ ಎಳ್ಳು ನೀರನ್ನು ಬಿಡಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಇದನ್ನು ನದಿ ತೀರದಲ್ಲಿ ಮಾಡ್ತಾರೆ, ನದಿ ತೀರಕ್ಕೆ, ಸರೋವರದ ತೀರ, ಸಮುದ್ರದ ತೀರಕ್ಕೆ ಹೋಗಿ ತರ್ಪಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥವರು ಮನೆಯ ಮುಂದೆ ಇರುವಂಥ ತುಳಸಿ ಕಟ್ಟೆಯ ಹತ್ತಿರ ಮಾಡುವಂಥ ಸಂಪ್ರದಾಯ ಕೂಡ ಇದೆ. ಯಾರೂ ಕೂಡ ಮನೆಯ ಒಳಗೆ ಈ ತರ್ಪಣವನ್ನು ಕೊಡಲ್ಲ, ಸಾಮಾನ್ಯವಾಗಿ ಕೊಡಲ್ಲ, ತುಳಸಿ ಕಟ್ಟೆ ಅಥವಾ ಮನೆಯ ಅಂಗಳದಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರಜ್ಞರ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿ ಈ ತರ್ಪಣಾದಿಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಶುದ್ಧತೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅದು ಶ್ರಾದ್ದ, ಹಾಗೆ ಈ ತರ್ಪಣವನ್ನು ಕೂಡ ನಂಬಿಕೆಯಿಂದ ಶುದ್ಧತೆಯಿಂದ ಕೊಡಬೇಕು. ಈ ಸಂದರ್ಭದಲ್ಲಿ ನಾವು ಶುದ್ಧತೆಗಾಗಿ ಉಪಯೋಗಿಸುವಂಥದ್ದು ದರ್ಭೆ. ಹಾಗಾಗಿ ಈ ದರ್ಭೆಗೆ ಈ ತರ್ಪಣದಲ್ಲಿ, ಶ್ರಾದ್ದದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಇರುವಂಥದ್ದು. ಹಾಗೆ ದರ್ಭೆಯಿಂದ ತಯಾರು ಮಾಡಿದಂಥ ಪವಿತ್ರವನ್ನು ಉಂಗುರದ ಬೆರಳಿಗೆ ಧರಿಸಿಯೇ ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದಿದೆ. ದರ್ಭೆಯನ್ನು ಧರಿಸದೆ ತರ್ಪಣವನ್ನು ಕೊಡಬಾರದು ಅನ್ನುವಂಥದ್ದು. ಹಾಗೆ ಈ ಕರ್ಮ ಮಾಡುವಂಥವರು ದರ್ಭಾಸನದಲ್ಲೇ ಕುಳಿತುಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಈ ಪಿಂಡ ಹಾಕಿ ಕರ್ಮಾಂಗ ಮಾಡುವಂಥವರು ದರ್ಭೆಯ ಮೇಲೆ ಪಿಂಡ ಪ್ರಧಾನವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದರ್ಭೆಯನ್ನು ಈ ದಿನ ಉಪಯೋಗಿಸಲೇಬೇಕು. ಇನ್ನು ತರ್ಪಣಾದಿಗಳನ್ನು ಕೊಡುವಂಥವರು ಶುದ್ಧವಾದ ಸ್ಥಳವನ್ನು ಆರಿಸ್ಕೊಳ್ಬೇಕು, ಹಾಗೆ ಶುದ್ಧವಾದ ನೀರನ್ನು, ಇನ್ನು ಶುದ್ಧೀಕರಿಸಿದಂಥ ಎಳ್ಳನ್ನು ಹಾಗೆ ಅಕ್ಕಿಯನ್ನು ಕೂಡ ಬಳಸಬೇಕು ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ತರ್ಪಣದಲ್ಲಿ ಬಳಸುವಂಥ ಎಳ್ಳು ಅಶುಭ್ರವಾಗಿರಬಾರ್ದು, ಕೊಳೆಯಿಂದ ತುಂಬಿರಬಾರ್ದು, ಧೂಳು ಗಲೀಜು ಇತ್ಯಾದಿಗಳು ಇರಬಾರ್ದು. ಹಾಗೆ ಅಕ್ಕಿ ಕೂಡ ತುಂಡಾಗಿರಬಾರ್ದು, ಇಡೀ ಅಕ್ಕಿ ಇರಬೇಕು. ನುಚ್ಚಕ್ಕಿಯನ್ನು ನಾವು ತರ್ಪಣದಲ್ಲಿ ಕೊಡಬಾರ್ದು ಅನ್ನುವಂಥದ್ದು. ಹಾಗೆ ತರ್ಪಣ ಮಾಡುವಂತಹ ಸ್ಥಳವನ್ನು ಶುದ್ಧೀಕರಿಸಬೇಕು. ಇದರಲ್ಲಿ ಉದುರಿದ ಕೂದಲುಗಳಾಗಲಿ ಅಥವಾ ಉಗುರುಗಳಾಗಲಿ ಇರಬಾರ್ದು. ಹಾಗೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ಈ ತರ್ಪಣವನ್ನು ಕೊಡಬೇಕು. ಇನ್ನು ಮನೆಯಲ್ಲಿ ಆ ಸಂದರ್ಭದಲ್ಲಿ ಹಿರಿಯರ ಒಂದು ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಯಾವುದೇ ರೀತಿಯ ಗಲಾಟೆ, ಗದ್ದಲ, ಜಗಳ, ಮನಸ್ತಾಪಗಳು ಆ ಸಂದರ್ಭದಲ್ಲಿ ಆಗಬಾರ್ದು. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಶ್ರಾದ್ದ ಮಾಡುವಂತಹ ಸಂದರ್ಭದಲ್ಲಾಗಲಿ, ತರ್ಪಣವನ್ನು ಕೊಡುವಂತಹ ಸಂದರ್ಭದಲ್ಲಾಗಲಿ ಘಂಟಾನಾದವನ್ನು ಮಾಡಬಾರ್ದು. ಇಲ್ಲಿ ಆ ದಿನ ಘಂಟಾನಾದ ನಿಷಿದ್ಧವಾಗಿರುವಂಥದ್ದು. ಕೆಲವರು ಮನೆಯ ಮುಂದೆ ರಂಗೋಲಿಯನ್ನು ಕೂಡ ಹಾಕಲ್ಲ. ಈ ಶ್ರಾದ್ದಾದಿಗಳು ಮುಗಿದ ನಂತರವೇ ಮನೆಗೆ ಅಥವಾ ಮನೆಯ ಮುಂದೆ ರಂಗೋಲಿಯನ್ನು ಇಡುವಂಥ ಒಂದು ಪದ್ಧತಿ ಇದೆ. ಹಾಗೆ ಈ ಶ್ರಾದ್ದ ಮಾಡುವಂಥ ಸಮಯದಲ್ಲೂ ಕೂಡ ಮುತ್ತೈದೆಯರು ಹಣೆಗೆ ಕುಂಕುಮವನ್ನು ಕೂಡ ಧರಿಸಲ್ಲ. ಆದರೆ ಆ ಪಿಂಡಕ್ಕೆ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಕುಂಕುಮವನ್ನು ಧರಿಸಿ ಬಂದು ನಮಸ್ಕಾರ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಈ ಎಲ್ಲವೂ ಕೂಡ ಪಿತೃಗಳ ಆರಾಧನೆಗೆ ಮಾಡುವಂಥದ್ದು. ಹಾಗೆ ಸಂಯಮದಿಂದ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಈ ಅಮಾವಾಸ್ಯೆಯೇ ಬಹಳ ವಿಶೇಷವಾಗಿರುವಂಥದ್ದು. ಮಹಾಲಯ ಅಮಾವಾಸ್ಯೆ ಅಂತಲೇ ಹೇಳಿ ಕರೆಯುವಂಥದ್ದು. ಇದು ಸರ್ವ ಪಿತೃಗಳಿಗೂ ಕೂಡ ಈ ದಿನ ತರ್ಪಣವನ್ನು ಕೊಡ್ಬೋದು. ಈಗಾಗಲೇ ಹೇಳಿದಾಗೆ ಯಾರು ಯಾರು ನಮ್ಮ ಜೀವನದಲ್ಲಿ ನಮ್ಮ ಸಹಸ ಸಂಬಂಧವನ್ನು ಹೊಂದಿರ್ತಾರೆ ಅಂಥವರೆಲ್ಲರಿಗೂ ಕೂಡ ಕ್ರಮಬದ್ಧವಾಗಿ ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಆದರೆ ಈ ಮಹಾಲಯ ಅಮಾವಾಸ್ಯೆಯ ಹಿಂದಿನ ದಿನ ಚತುರ್ದಶಿ ಏನಿದೆ ಇದನ್ನು ಘಾತ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಇದನ್ನೇ ವಿಷ ಶಸ್ತ್ರ ಹತಾ ದಿನ ಅಂತ ಹೇಳಿ ಕರೆಯುವಂಥದ್ದು. ಏಕೆ ಅಂತ ಹೇಳಿದ್ರೆ ಈ ಹಿಂದಿನ ದಿನ ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಅಪಘಾತಕ್ಕೆ ಒಳಗಾಗಿ ಮರಣ ಹೊಂದಿರುವಂಥವ್ರಿಗೆ ಶ್ರಾದ್ದವನ್ನು ಮಾಡುವಂಥದ್ದು ಅಥವಾ ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಕೆಲವರು ಮರದಿಂದ ಬಿದ್ದು ಸತ್ತಿರ್ತಾರೆ,
ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ, ಕೆಲವರಿಗೆ ವಿಷಪ್ರಾಶನ ಆಗಿರಬಹುದು, ಇನ್ನು ವಿದ್ಯುತ್ತಾಗಲಿ, ನೀರು, ಬೆಂಕಿ, ಶಸ್ತ್ರಾಸ್ತ್ರಗಳಿಂದ ಮರಣ ಹೊಂದಿರುವಂಥವರಿದ್ದಾರೆ, ಇನ್ನು ಪ್ರಾಣಿಗಳ ಆಕ್ರಮಣ ಮಾಡಿ ಮರಣ ಹೊಂದಿರುವಂಥವರು, ವಾಹನದ ಅಪಘಾತದಿಂದ ಮರಣ ಹೊಂದಿರುವಂಥವರು, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಕಾಲಿಕ ಮರಣ ಹೊಂದಿರುವಂಥವರು, ಅಂಥವರು ಪ್ರಾಣ ಯಾರು ಕಳ್ಕೊಂಡಿದ್ದಾರೆ ಅಂಥವರಿಗೆ ಮಹಾಲಯ ಅಮಾವಾಸ್ಯೆಯ ಮೊದಲು ಬರುವಂತಹ ಚತುರ್ದಶಿಯ ದಿನ ಪಿಂಡಾದಿ ಪ್ರಧಾನವನ್ನು ಮಾಡಿ ಶ್ರಾದ್ದ ಮಾಡಬೇಕು ಅನ್ನುವಂಥದ್ದು ಇದೆ. ಇದರಿಂದ ಅವರು ತೃಪ್ತರಾಗ್ತಾರೆ. ಇನ್ನು ಕುಟುಂಬದಲ್ಲಿ ಯಾರಾದರೂ ಕೂಡ ಅಪಮೃತ್ಯುವಿಗೆ ಈಡಾಗಿದ್ದರೆ ಆ ತಿಥಿಯಂದು ಅವರಿಗೆ ಕಡ್ಡಾಯವಾಗಿ ತರ್ಪಣಾದಿಗಳನ್ನು ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ಅಕಾಲಿಕ ಮರಣಕ್ಕೆ ಒಳಗಾಗಿರುವಂಥವರು ಸಾಮಾನ್ಯವಾಗಿ ಪ್ರೇತಾತ್ಮಗಳಾಗಿರ್ತಾರೆ, ಪ್ರೇತ ಬಾಧೆ ಇರುತ್ತೆ. ಹಾಗಾಗಿ ಮನೆಗೂ ಕೂಡ ಈ ಪ್ರೇತ ಬಾಧೆ ತಟ್ಟುವಂಥದ್ದು ಇದೆ. ಅದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ, ಯಾವ ರೀತಿಯಲ್ಲಿ ಈ ಪ್ರೇತಾತ್ಮಗಳು ನಮ್ಮನ್ನು ಕಾಡುತ್ತೆ, ಅವರಿಗೆ ಸದ್ಗತಿಯನ್ನು ತೋರಿಸದೇ ಇದ್ದರೆ ಹೇಗೆ ನಮ್ಮ ಕುಟುಂಬಕ್ಕೆ ಅವರಿಂದ ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು, ಹಾಗೆ ಅವರನ್ನು ತೃಪ್ತಿಪಡಿಸ್ಲಿಕ್ಕೆ, ಈ ಪ್ರೇತ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಆ ಘಾತ ಚತುರ್ದಶಿಯ ದಿನ ತರ್ಪಣವನ್ನು ಕೊಡಬೇಕು, ಶ್ರಾದ್ದವನ್ನು ಮಾಡಬೇಕು. ಅದರ ಜೊತೆಗೆ ಈ ಪಿತೃಗಳ ತೃಪ್ತಿಗಾಗಿ ದಾನಗಳನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಬಹಳ ವಿಶೇಷವಾಗಿ ದಾನವನ್ನು ಮಾಡಬೇಕು. ಆದರೆ ನಾವು ಸೇವಿಸುವಂಥ ಆಹಾರ ಮಾಂಸಾಹಾರ ಆಗಿರಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಹೆಚ್ಚು ಮಸಾಲೆಯುಕ್ತಂಥ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅನ್ನುವಂಥದ್ದು. ಯಾವಾಗಲೂ ಕೂಡ ಸಾತ್ವಿಕವಾದಂಥ ಆಹಾರವನ್ನೇ ಈ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅನ್ನುವಂಥದ್ದು. ಇನ್ನು ಈ ದಾನದ ಪಟ್ಟಿಯಲ್ಲಿ ಬಹಳ ಸರಳವಾಗಿರುವಂಥ ವಸ್ತುಗಳಿದೆ. ಅದರಲ್ಲೂ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ, ಜೊತೆಗೆ ತರಕಾರಿ, ಹಾಗೆಯೇ ಕುಂಬಳಕಾಯಿ, ಇದನ್ನು ಕೂಡ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವರು ವಸ್ತ್ರದಾನವನ್ನು ಮಾಡುವಂಥದ್ದು, ಕೊಡೆಯ ದಾನವನ್ನು ಮಾಡುವಂಥದ್ದು, ಹೊಸ ಪಾದರಕ್ಷೆಗಳನ್ನು ದಾನ ಮಾಡುವಂಥದ್ದು, ಕೆಲವರು ಗೋವನ್ನು ದಾನ ಮಾಡುವಂಥ ಒಂದು ಪದ್ಧತಿ ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿನೇ ಈ ದಾನಗಳೇನಿದೆ ಅವು ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು. ಈ ನಾವು ದಾನವನ್ನು ಮಾಡೋದ್ರಿಂದ ಪಿತೃಗಳಿಗೆ ತೃಪ್ತಿಯಾಗುತ್ತೆ. ಹಾಗಾಗಿ ಪಿತೃಗಳಿಗೆ ಮುಂದಿನ ಯಾತ್ರೆಗೆ ಅನುಕೂಲವಾಗಲಿ ಅಂತಲೇ ಇಂತಹ ದಾನಗಳನ್ನು ಕೊಡುವಂಥದ್ದು. ಈಗ ಪಾದರಕ್ಷೆಗಳನ್ನು ಕೊಟ್ಟರೆ ಪಿತೃಗಳಿಗೆ ಆ ಪಾದರಕ್ಷೆಯಲ್ಲಿ ಸುರಕ್ಷಿತವಾಗಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಇನ್ನು ಬಿಸಿಲು, ಮಳೆ, ಚಳಿ, ಗಾಳಿ ಇತ್ಯಾದಿಗಳಿಗೆ ರಕ್ಷಣೆಯನ್ನು ಒದಗಿಸ್ಲಿಕ್ಕಾಗಿ ಕೊಡೆಯನ್ನು ದಾನ ಮಾಡುವಂಥದ್ದು, ಕಂಬಳಿಯನ್ನು ದಾನ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ಪ್ರತಿಯೊಂದು ದಾನದ ಹಿನ್ನೆಲೆಯಲ್ಲೂ ಕೂಡ ಒಂದೊಂದು ಮಹತ್ವ ಇದೆ. ಅದನ್ನು ನಾವು ಮುಂದೆ ನೋಡೋಣ, ಯಾವ ಯಾವ ವಸ್ತುಗಳನ್ನು ದಾನ ಕೊಡೋದ್ರಿಂದ ಯಾವ ಯಾವ ಫಲಗಳನ್ನು ನಮ್ಮ ಪಿತೃಗಳು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನು. ಹಾಗೆ ಪಿತೃಗಳು ನೇರವಾಗಿ ಅದರ ಫಲವನ್ನು ಪಡ್ಕೊಂಡು ಅವರು ತೃಪ್ತರಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿನೇ ಪಿತೃಗಳಿಗೆ ಒಂದು ಶಾಶ್ವತವಾದಂತಹ ಸಂತೋಷದ ಸ್ಥಾನವನ್ನು ಕೊಡಲಿಕ್ಕೆ, ಭದ್ರವಾದ ಸ್ಥಾನವನ್ನು ನಾವು ಕಲ್ಪಿಸಲಿಕ್ಕೆ ನಾವು ಮಾಡುವಂಥ ಈ ಕಾರ್ಯಗಳು, ಪ್ರತಿ ವರ್ಷ ಮಾಡುವಂಥ ಶ್ರದ್ಧೆಯಿಂದ ಮಾಡುವಂಥ ಈ ಕಾರ್ಯಗಳೇನಿದೆ ಅದು ಪೂರಕವಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇರಬೇಕು. ಹಾಗಾಗಿನೇ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಧರ್ಮಾದಿಗಳನ್ನು ಮಾಡಬೇಕು. ಹಾಗೆ ಯಥಾಶಕ್ತಿ ದಕ್ಷಿಣೆಯನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಹಿರಿಯರು ಒಂದೊಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಇಟ್ಟುಕೊಂಡೇ ಮಾಡಿರುವಂಥವರು. ಹಾಗಾಗಿ ದಾನ ಧರ್ಮಾದಿಗಳನ್ನು ಮಾಡಲಿ. ಮನೆಯಲ್ಲಿ ಯಾವುದೇ ಸಾತ್ವಿಕ ಆಹಾರವನ್ನು ಸಿದ್ಧಪಡಿಸಿ ಊಟ ಮಾಡುವಂಥದ್ದಾಗಲಿ, ಅನ್ನದಾನ ಮಾಡುವಂಥದ್ದಾಗಲಿ, ಇವೆಲ್ಲದರ ಹಿನ್ನೆಲೆಯಲ್ಲಿ ಒಂದೊಂದು ಮಹತ್ವದ ಅಂಶಗಳು ಅಡಗಿರುವಂಥದ್ದು. ಹಾಗಾಗಿ ಬಂಧುಗಳೇ, ಈ ತರ್ಪಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ತರ್ಪಣ ಕೊಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ. ಹಾಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಈ ಪಿತೃಪಕ್ಷದ ಆಚರಣೆ ಹೇಗಿರಬೇಕು, ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು, ಸರಳವಾಗಿ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ಈ ಪಿತೃಪಕ್ಷ ವರ್ಷಕ್ಕೆ ಒಮ್ಮೆ ಬರುವಂಥದ್ದು, ವಿಶೇಷವಾದಂತಹ ಸಂದರ್ಭ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳಿ. ಹಾಗೆ ಹಿರಿಯರಿಗೆ ತರ್ಪಣವನ್ನು ಕೊಡುವಂಥದ್ದು ಅಥವಾ ಶ್ರಾದ್ದಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಟ್ಕೊಳ್ಳಿ. ಅವರಿಗೂ ಮತ್ತು ನಿಮಗೂ ಇರುವಂಥ ಸಂಬಂಧ ಏನು ಅನ್ನುವಂಥದ್ದನ್ನು ಕೂಡ ಆ ಪಟ್ಟಿಯಲ್ಲಿ ಬರೆದಿಟ್ಕೊಳ್ಳಿ. ಅದರಂತೆ ತರ್ಪಣವನ್ನು ಕೊಡಲಿಕ್ಕೆ ನಾಳೆ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನುವಂಥ ವಿಚಾರವನ್ನು ಗಮನಿಸೋಣ. ಎಲ್ಲರಿಗೂ ಕೂಡ ಈ ಪಿತೃಬಾಧೆ, ಪಿತೃ ಋಣ ಏನಿದೆ ಅದು ಪರಿಹಾರವಾಗಲಿ, ನೆಮ್ಮದಿಯ ಜೀವನ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ ತಮಗೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ.
ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು ಇವತ್ತು ಮತ್ತು ನಾಳೆ. ಹಾಗಾಗಿ ಬಹಳ ಸಂತೋಷದಿಂದ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದು, ಆಸಕ್ತಿಯಿಂದ ಇರ್ತೀರಿ. ಹಾಗೆ ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ಸ್ವಭಾವ ಬಹಳ ವಿಶೇಷವಾಗಿ ಈ ದಿನ ಇರುವಂಥದ್ದು. ಹಾಗೆ ಇಂಥ ಒಂದು ಧೈರ್ಯ, ಇಂಥ ಒಂದು ಸಾಹಸ, ಹಾಗೆ ಈ ಇಚ್ಛಾಶಕ್ತಿ, ಕಮಿಟ್ಮೆಂಟ್ ಏನಿದೆ, ಇದರಿಂದ ನಿಮ್ಮ ಯಶಸ್ಸಿನ ಪ್ರಯತ್ನವನ್ನು ನೀವು ಮುಂದುವರಿಸ್ತೀರಿ. ಹಾಗೆ ವಿಶೇಷ ಫಲಗಳು ಕೂಡ ನಿಮಗೆ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಜಾಗ್ರತೆಯಿಂದ ಈ ಹಣಕಾಸಿನ ವಿಚಾರದಲ್ಲಿ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಈ ಹಳೆಯ ಘಟನೆಗಳೇನಿದೆ ಇದಕ್ಕಾಗಿ ಸ್ವಲ್ಪ ದುಂದುವೆಚ್ಚ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಮನೆಯಲ್ಲಿ ನಿಮ್ಮ ಸ್ವಂತದ ಆಲೋಚನೆಗಳನ್ನು ಕಾರ್ಯಗತಗೊಳಿಸ್ತೀರಿ. ಇದು ನಿಮಗೆ ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಕೆಲವು ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಇಂಥ ತೀರ್ಮಾನಗಳು ಈ ದಿನ ಆಗುವಂಥದ್ದು ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ವಿದ್ಯಾರ್ಥಿಗಳು, ನಿಮ್ಮ ಓದು ಅಥವಾ ನಿಮ್ಮ ಒಂದು ವ್ಯಾಸಂಗದ ಪ್ರಯತ್ನ ಏನಿದೆ ಅದು ಉತ್ತಮ ಫಲವನ್ನು ಕೊಡುತ್ತೆ. ಹಾಗಾಗಿಯೇ ನಿಮಗೆ ನಾನಾ ರೀತಿಯ ಸೌಕರ್ಯಗಳು ಒದಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿದ್ದರೆ, ರಹಸ್ಯವಾಗಿದ್ದರೆ ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ. ಏಕೆಂದರೆ ಈ ದಿನ ಇರುವಂಥ ಉತ್ಸಾಹ ಏನಿದೆ ಅದು ಯುವಕರನ್ನು ಯುವತಿಯರನ್ನು ಸ್ವಲ್ಪ ದಾರಿ ತಪ್ಪಿಸುವಂಥ ಉತ್ಸಾಹ. ಇದು ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಹಾಗಾಗಿಯೇ ನಿಮ್ಮನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ವಿರುದ್ಧ ವೃತ್ತ ಆರೋಪಗಳು ಬರುವಂಥ ಸಾಧ್ಯತೆಗಳಿದೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿರಿ, ಎಷ್ಟೇ ಒಂದು ಕಮಿಟೆಡ್ ಆಗಿರಿ ಕೆಲಸಕ್ಕೆ, ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥವರೇ, ನಿಮ್ಮ ಕುಟುಂಬಸ್ಥರೇ ಈ ದಿನ ಆರೋಪವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಬೇಸರ ಆಗುತ್ತೆ. ಏಕೆಂದರೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ತಪ್ಪನ್ನು ಕಂಡುಹಿಡಿಯುವಂಥವರೇ ಹೆಚ್ಚು ಮಂದಿ ಇದ್ದಾರೆ. ಹಾಗಾಗಿ ಈ ದಿನ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲವು ಬಂಧುಗಳ ಜೊತೆಯಲ್ಲಿ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ತೀರಿ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ. ಆದರೂ ಕೂಡ ಒಂದು ಮಾತು, ಯಾವುದೋ ಒಂದು ಘಟನೆ ಈ ದಿನ ನಿಮ್ಮನ್ನು ಸ್ವಲ್ಪ ವಿಚಲಿತರನ್ನಾಗಿ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಾಖಲೆ ಪತ್ರಗಳಾಗಲಿ, ಒಡವೆ ವಸ್ತ್ರಗಳಾಗಲಿ ಅಥವಾ ಹಣ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಈ ದಿನ ಇರಬೇಕು. ಏಕೆಂದರೆ ಅಮೂಲ್ಯವಾದದ್ದನ್ನು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಕುಟುಂಬದ ಸದಸ್ಯರ ಆರೋಗ್ಯ ಸಮಸ್ಯೆ ಏನಿದೆ ಇದು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಖರ್ಚು ಮಾಡ್ತೀರಿ, ಪ್ರಯಾಣ ಮಾಡ್ತೀರಿ, ಆದರೆ ಯಾಕೋ ಏನೋ ಈ ದಿನ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅನ್ನುವಂಥ ಸನ್ನಿವೇಶ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ನಿರುತ್ಸಾಹ ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಹೇಳಿ ಮಾಡಿಸಿದಂಥ ದಿನ ಅಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಿತಾಂಶ ಸಿಕ್ಕಲ್ಲ, ಎಲ್ಲೋ ಒಂದು ಕಡೆ ವೇಸ್ಟ್ ಆಗ್ತಾ ಇದೆ, ನಷ್ಟ ಉಂಟಾಗ್ತಾ ಇದೆ ಅನ್ನುವಂಥ ಭಾವನೆ ಬರುತ್ತೆ. ನಿರಾಸೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳಿರೋದ್ರಿಂದ ಅದನ್ನು ಮೊದಲು ನಿವಾರಣೆ ಮಾಡಿಕೊಳ್ಳಿ. ಅದಕ್ಕಾಗಿಯೇ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ, ಹಾಗೆ ನಿಮ್ಮ ಓದು, ನಿಮ್ಮ ಉದ್ಯೋಗ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ನಿಮಗೆ ಖುಷಿಯನ್ನು ಕೊಡುವಂಥ ಸನ್ನಿವೇಶಗಳಿದೆ, ಸಂತೋಷ ಇದೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಕಾರದಿಂದ ಒಂದು ಹೆಚ್ಚಿನ ಯಶಸ್ಸನ್ನು ಬಹಳ ಬೇಗ ಪಡ್ಕೊಳ್ತೀರಿ. ಹಾಗೆ ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಪ್ರತಿಭೆಯ ಬಗ್ಗೆ ಕುಟುಂಬಸ್ಥರೇ ಹೆಚ್ಚು ಪ್ರಚಾರ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮನ್ನು ಕಂಡರೆ ನಿಮ್ಮ ಕುಟುಂಬದವರಿಗೆ ಈ ದಿನ ಎಲ್ಲಿಲ್ಲದ ಪ್ರೀತಿ,
ಎಲ್ಲಿಲ್ಲದಂತಹ ವಿಶ್ವಾಸ ಈ ದಿನ ನಿಮಗೆ ವ್ಯಕ್ತವಾಗುತ್ತೆ. ಹಾಗೆ ಈ ದಿನ ನೀವು ನಿಜವಾಗಿ ಏನನ್ನು ನಿರೀಕ್ಷೆ ಮಾಡ್ತೀರೋ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ನಿಮ್ಮ ಆಸೆಯನ್ನು ಬಯಕೆಯನ್ನು ಈಡೇರಿಸಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ಇರುವಂಥದ್ದು. ಹಾಗೆ ನಿಮ್ಮ ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಹಳೆಯ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಇದರಿಂದ ವಿಚಾರ ಮಂಥನಗಳು ಆಗುವಂಥದ್ದು, ಸರಿ ತಪ್ಪುಗಳು ಗೊತ್ತಾಗುತ್ತೆ, ಕೆಲವೊಮ್ಮೆ ನೀವು ಮಾಡಿರುವಂಥ ತಪ್ಪು ಅದಕ್ಕೆ ಪಶ್ಚಾತ್ತಾಪ ಪಡುವಂಥದ್ದು, ಬೇರೆಯವರು ಮಾಡಿರುವಂಥ ಒಂದು ದ್ರೋಹ ಅದಕ್ಕೂ ಕೂಡ ಈ ದಿನ ಯಾವ ಕಾರಣಕ್ಕಾಗಿ ಅಂಥ ಘಟನೆಗಳಾಗಿದೆ ಅನ್ನುವಂಥ ಕಾರ್ಯಕಾರಣ ಸಂಬಂಧದ ಬಗ್ಗೆ ಚರ್ಚಿಸುವಂಥದ್ದು, ಅಂಥ ವಿಚಾರಗಳು ಕೂಡ ಈ ದಿನ ಬರುತ್ತೆ. ಒಟ್ಟಾರೆ ಈ ದಿನ ಬಹಳ ಪ್ರಬುದ್ಧವಾದಂತಹ ರೀತಿಯಲ್ಲಿ ವರ್ತಿಸುವಂಥದ್ದು, ಬಹಳ ಮೆಚ್ಯೂರ್ಡ್ ವೇನಲ್ಲಿ ಇರ್ತೀರಿ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ನಿಯಂತ್ರಣ ಇದೆ, ಒಂದು ಹತೋಟಿ ಇದೆ, ಎಲ್ಲವೂ ಕೂಡ ಅಂಡರ್ ಮೈ ಕಂಟ್ರೋಲ್ ಅನ್ನುವಂಥ ಭಾವನೆ ಬರುವಂಥದ್ದು, ಅದರಿಂದಲೇ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರಿಗಾಗಿ ಮಾಡುವಂಥ ಒಂದು ಕೆಲಸ ಏನಿದೆ ಅದು ಸ್ವಲ್ಪ ಏರಿಳಿತಗಳಿಂದ ಕೂಡಿದರೂ ಕೂಡ ನಾಳೆಯ ದಿನ ಒಳ್ಳೆಯ ಫಲ ಸಿಕ್ಕತ್ತೆ. ಈ ದಿನ ನೀವು ಏನು ಇನ್ವೆಸ್ಟ್ ಮಾಡ್ತೀರೋ ಅದೇ ನಾಳೆ ನಿಮಗೆ ಪ್ರತಿಫಲವಾಗಿ ಬರುವಂಥದ್ದು. ಹಾಗಾಗಿ ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಆಲೋಚನೆ ಮಾಡಿ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಜೊತೆಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, ಕರ್ಮಸ್ಥಾನ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿ, ಯಾವುದೇ ಕರ್ಮವನ್ನು ಮಾಡಲಿ, ಮನಸ್ಸಿಗೆ ಸಂತೋಷ ಇರುತ್ತೆ. ಹಾಗೆ ಈ ದಿನ ನೀವು ಏನನ್ನು ನಿರೀಕ್ಷೆ ಮಾಡ್ತೀರೋ ಆ ಫಲಗಳು ಪ್ರಾಪ್ತಿಯಾಗುವಂಥದ್ದು ಸ್ವಲ್ಪ ಕಷ್ಟವಾದರೂ ಕೂಡ ಅದನ್ನು ದಕ್ಕಿಸ್ಕೊಳ್ತೀರಿ. ಹಾಗಾಗಿಯೇ ನಿಮ್ಮ ಎನರ್ಜಿ ಲೆವೆಲ್ ಏನಿದೆ ಬಹಳ ಚೆನ್ನಾಗಿದೆ. ಕೆಲಸಗಳಾಗಲಿಲ್ಲ ಅಂದರೂ ಆಗುವಷ್ಟು ನೀವು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆ ಕೆಲಸದ ಹಿಂದೆ ಇರ್ತೀರಿ. ಪ್ರಯತ್ನ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆಗಳು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಮಕ್ಕಳಿಂದ ಖುಷಿ ಪಡುವಂಥದ್ದು, ಮಕ್ಕಳ ಒಂದು ಪ್ರಗತಿ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವರಿಗೆ ನೋಡಿ ಮೂರನೆಯವರ ಬಗ್ಗೆನೆ ಚಿಂತೆಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ನಿಮಗೆ ಸಂಬಂಧಪಟ್ಟಿಲ್ಲದಂತಹ ವಿಚಾರಗಳೇನಿದೆ ಅದನ್ನು ಈ ದಿನ ಪರಿಗಣಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಎಲ್ಲ ಒಂದು ಕಡೆ ಒಂದು ಒತ್ತಡವೋ ಅಥವಾ ಒಂದು ಮಾನವೀಯತೆಯೋ ಈ ದಿನ ನಿಮ್ಮನ್ನು ಮೂರನೆಯ ವ್ಯಕ್ತಿಗಳ ಪರವಾಗಿ ನಿಲ್ಲುವಂಥ ಒಂದು ಅವಕಾಶವನ್ನು ಕಲ್ಪಿಸುತ್ತೆ. ಆದರೆ ನಿಮ್ಮ ಇತಿಮಿತಿಯನ್ನು ಸ್ವಲ್ಪ ನೋಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಈ ಪ್ರಮುಖ ವಿಚಾರಗಳಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳು ನಿಮ್ಮ ಗುರುಗಳನ್ನು ಕೇಳಿ, ನಿಮ್ಮ ಹಿರಿಯರನ್ನು ಕೇಳಿ, ತಂದೆ ತಾಯಂದರನ್ನು ಕೇಳಿ, ನಿಮ್ಮ ಒಡಹುಟ್ಟಿದವರು ಹಿರಿಯರು ಅವರಿಗೆ ಅನುಭವ ಜಾಸ್ತಿ ಇರುತ್ತೆ. ಕೆಲವೊಂದು ಸಮಸ್ಯೆಗಳನ್ನು ಅವರ ಬಳಿ ಚರ್ಚೆ ಮಾಡುವಂಥ ಅವಕಾಶಗಳು ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ, ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಓದು, ಇದರ ಬಗ್ಗೆನೇ ಹೆಚ್ಚು ಗಮನ ಇರುವಂಥದ್ದು. ಹಾಗಾಗಿಯೇ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತೀರಿ, ಇದು ಬಹಳ ಮಟ್ಟಿಗೆ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡುವಂಥದ್ದು, ಭಕ್ತಿಯಿಂದ ದುರ್ಗಾದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಅಮ್ಮನವರ ದರ್ಶನ ಮಾಡುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನದಿಂದ ನಿರೀಕ್ಷಿಸಿದ ಫಲ ಸಿಕ್ಕಲ್ಲ, ಮಿಶ್ರ ಫಲಗಳು ಇರುವಂಥದ್ದು. ಹಾಗಾಗಿ ಯಾವುದಕ್ಕೆ ನೀವು ಹೆಚ್ಚು ಗಮನ ಕೊಡ್ತೀರೋ ಅದರಿಂದ ನಿರಾಸೆ ಉಂಟಾಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ತೀರಿ, ಸದ್ಯಕ್ಕೆ ಬೇಡ ಅಂತ ಹೇಳಿ ಒಂದು ಅರ್ಧಂಬರ್ಧ ಮನಸ್ಸಿನಿಂದ ಕೆಲಸ ಮಾಡ್ತೀರಿ, ಅಂಥದ್ರಲ್ಲಿ ಹೆಚ್ಚು ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ದ್ವಂದ್ವಗಳ ನಡುವೆಯೇ ಇರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು. ಏಕೆಂದರೆ ನಿಮ್ಮ ನಿರೀಕ್ಷೆಗಳು ಬಹಳ ಮಟ್ಟಿಗಿದೆ, ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಬಹಳ ಹೈ ಲೆವೆಲಲ್ಲೇ ಇರುವಂಥದ್ದು. ಇದರಿಂದ ಕೆಲವೊಮ್ಮೆ ನಿರೀಕ್ಷಣೆ ಮಾಡಿದಂತಹ ಫಲಿತಾಂಶ ಸಿಕ್ಕದೇ ಇದ್ದಾಗ ಮನಸ್ಸಿಗೆ ಆಘಾತ, ನಿರಾಸೆ ಇದ್ದೇ ಇರುತ್ತೆ. ಇನ್ನು ವೃತ್ತಿಪರವಾದಂತಹ ಉದ್ಯೋಗದಲ್ಲಿ ಹೊಸ ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕತ್ತೆ. ಯಾರದೋ ಒಂದು ಎನ್ಕರೇಜ್ಮೆಂಟ್ ಅನ್ನುವಂಥದ್ದು ಇದೆ, ಆದರೆ ಅದನ್ನು ಗುರುತಿಸುವಷ್ಟು ತಾಳ್ಮೆ ನಿಮಗಿರಲ್ಲ. ಯಾವ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲ ಇದೆ, ಯಾವುದರಲ್ಲಿ ಅನಾನುಕೂಲ ಇದೆ ಅನ್ನುವಂಥದ್ದನ್ನು ಪರಿಗಣಿಸುವಷ್ಟು ತಾಳ್ಮೆ ಇಲ್ಲ.
ಹಾಗಾಗಿಯೇ ತಾಳ್ಮೆ ಕಳ್ಕೊಳ್ತೀರಿ, ಆತುರಾತುರವಾಗಿ ಕೆಲಸವನ್ನು ಮಾಡ್ತೀರಿ. ಇದು ನಿಮ್ಮ ಆರೋಗ್ಯಕ್ಕೆ ಹಾಗೆ ಅದರಿಂದ ಬರುವಂತಹ ಫಲಿತಾಂಶ ಎರಡಕ್ಕೂ ಕೂಡ ಸ್ವಲ್ಪ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗೆ ಮನೆಯ ಒಳಗೆ ಮತ್ತು ಹೊರಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಸ್ತ್ರೀಯರಿಗೆ ಈ ದಿನ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ನಿಭಾಯಿಸುವಂಥದ್ದೇ ಕಷ್ಟ. ಹಾಗಾಗಿಯೇ ಬಹಳ ಬೇಗ ಸುಸ್ತಾಗ್ತೀರಿ, ಬಹಳ ಬೇಗ ಈ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು ಈ ದಿನ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಅನಿರೀಕ್ಷಿತವಾದಂಥ ವಾದ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿಯೇ ಈ ದಿನ ಆದಷ್ಟು ಮೌನವಾಗಿದ್ಬಿಡಿ, ಕೆಲಸವನ್ನು ಹೆಚ್ಚು ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಈ ದಿನ ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಈ 8ರಲ್ಲಿ ಚಂದ್ರ ಇದ್ದರೆ ದುಸ್ಥಾನ ಇದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ವೇದನೆಗಳು ಉಂಟಾಗುವಂಥದ್ದು. ನೋಡಿ, ಎಲ್ಲವೂ ಸರಿಯಾಗಿದೆ ಅಂದಾಗ ಏನೋ ಒಂದು ಚಿಂತೆ ನಿಮ್ಮನ್ನು ತಗಲಾಕ್ಕೊಳ್ಳುತ್ತೆ. ಹಾಗಾಗಿ ಈ ದಿನದಲ್ಲಿ ಕೆಲಸಕ್ಕೆ ಬಾರದ ವಿಚಾರಕ್ಕೆ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸ್ವಂತಕ್ಕಾಗಲಿ, ನಿಮ್ಮ ಸೌಲಭ್ಯಕ್ಕಾಗಲಿ ಯಾವ ಕೆಲಸವನ್ನು ಮಾಡಿಕೊಳ್ಳಿಲ್ಲ, ಬೇರೆಯವ್ರಿಗಾಗಿಯೇ ದುಡಿಮೆ, ಬೇರೆಯವ್ರಿಗನ್ನು ಓಲೈಸುವಂಥದ್ದೇ ಈ ದಿನ ಭಾಳ ಮುಖ್ಯವಾದ ವಿಚಾರ ಆಗುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಅಥವಾ ನಿಮ್ಮಿಂದ ಯಾರು ದೂರ ಹೋಗಿದ್ದಾರೆ ಅಂಥವರನ್ನು ಹತ್ತಿರ ತರುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗಾಗಿಯೇ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ವಾಗ್ವಾದಗಳಾಗ್ಬೋದು, ನಿಮ್ಮ ಮೇಲೆ ಅಪವಾದ ಬರ್ಬೋದು. ಕುಟುಂಬದಲ್ಲಿ ಇರುವಂಥ ಹಿರಿಯರು ಮಾತಿನ ಚಕಮಕಿ ಮೂಲಕ ನಿಮ್ಮನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಆದರೆ ಈ ದಿನ ನಿಮ್ಮ ಹಠದ ಸ್ವಭಾವ ಏನಿದೆ ಇದು ಸ್ವಲ್ಪ ದಾರಿ ತಪ್ಪಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ದಿನ ಅಧಿಕಾರಿಗಳ ಒತ್ತಡ ಇರುತ್ತೆ. ಸರ್ಕಾರದ ಕಾನೂನು ಕಟ್ಟಳೆಗಳು ನಿಮಗೆ ವಿರುದ್ಧವಾಗುವಂಥದ್ದು, ದಂಡ ತೆರಬೇಕಾಗತ್ತೆ, ಹಣ ನಷ್ಟ ಆಗುತ್ತೆ. ಹಾಗೆ ಈ ದಿನದ ಪ್ರಯಾಣ ಏನಿದೆ ಅದು ಕೂಡ ನಿಮಗೆ ಅಷ್ಟೊಂದು ಸುಖವನ್ನು ತರಲ್ಲ. ಒಟ್ಟಾರೆ ಈ ದಿನ ಎಷ್ಟು ನೀವು ಅಲರ್ಟ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಹಾಗೆ ಈ ಹೊಸ ಹೂಡಿಕೆ ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆ. ಹಣದ ವಿಚಾರ ಬಂದರೆ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ತಾರ್ಕಿಕವಾಗಿ ನಿರ್ಧಾರಕ್ಕೆ ಬರಬೇಕಾಗಿರುವಂಥ ಒಂದು ದಿನ. ನೀವು ತರ್ಕ ಮಾಡಿ, ಲಾಜಿಕಲ್ಲಾಗಿ ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋವಂಥದ್ದನ್ನು ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು. ಏಕಾಏಕಿ ಯಾವುದನ್ನು ಒಪ್ಪಿಕೊಳ್ಬೇಡಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನವಗ್ರಹಗಳ ದರ್ಶನ ಮಾಡಿ ಬನ್ನಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಈ ದಿನ ಒಳ್ಳೆಯದಾಗಲಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏನೋ ಒಂದು ಸಾಧನೆ ಮಾಡಿದಂಥ ಒಂದು ಸಾಧಕನ ಸ್ಥಿತಿ ಇರುವಂಥ ದಿನ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಪ್ರೀತಿಪಾತ್ರರ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ, ನಿಮ್ಮ ಕುಟುಂಬಸ್ಥರ ಬೆಂಬಲ ಬಹಳ ವಿಶೇಷವಾಗಿ ನಿಮಗೆ ಈ ದಿನ ಸಿಕ್ಕುವಂಥದ್ದು ಇದೆ. ಆಪ್ತ ಸ್ನೇಹಿತರಿಂದ ಸಹಾಯ ಸಿಕ್ಕತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಕೊರತೆ ಅಂದರೆ ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಒಂದೇ. ಒಂದು ಕಮಿಟ್ಮೆಂಟ್ ಆಗಲಿ, ವಿಲ್ ಪವರ್ ಆಗಲಿ ಈ ದಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದನ್ನು ನಿಮ್ಮ ಎನರ್ಜಿ ಲೆವೆಲ್ಗೆ ಸ್ವಲ್ಪ ಸರಿದೂಗಿಸ್ಕೊಂಡ್ರೆ ಬಹಳ ಅದ್ಭುತಗಳನ್ನು ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ವ್ಯಾಪಾರಸ್ತ್ರೀಗೆ ಹೊಸ ಹೂಡಿಕೆಯ ಅವಕಾಶಗಳು ಸಿಕ್ಕುವಂಥದ್ದು, ನಿಮ್ಮ ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ, ನಿಮ್ಮ ವ್ಯಾಪಾರ ವಿಸ್ತರಣೆಯಾಗುತ್ತೆ. ಹಾಗಾಗಿಯೇ ಈ ದಿನ ಬದಲಾವಣೆಗೆ ಒಳಪಡುವಂಥದ್ದು, ಏನೋ ಒಂದು ಚೇಂಜ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಈ ದಿನ ಘಟಿಸುವಂಥದ್ದು ಕೂಡ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ನೋಡಿ, ನಿಮ್ಮ ಸ್ನೇಹಿತರಿಂದ ಆಹ್ವಾನ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ವ್ಯಾಸಂಗ, ನಿಮ್ಮ ಓದು ಅಥವಾ ನಿಮ್ಮ ಒಂದು ಭವಿಷ್ಯ ಏನಿದೆ ಅದು ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲಿರುತ್ತೆ. ಎಲ್ಲವೂ ಕೂಡ ನಿಮ್ಮ ಕೈಲಿದೆ. ಹಾಗಾಗಿ ಈ ಬೆಣ್ಣೆ ಇದ್ದಾಗ ತುಪ್ಪವನ್ನು ಹೇಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅದೇ ರೀತಿಯಲ್ಲಿ ಈ ದಿನ ಅವಕಾಶಗಳು ನಿಮ್ಮ ಕೈಯಲ್ಲಿದೆ. ಅದನ್ನು ನೀವು ಹೇಗೆ ಬೇಕಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ಈ ದಿನದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು, ಜೊತೆಗೆ ಬೆಲೆ ಬಾಳುವಂಥ ವಸ್ತುವೊಂದನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದೇವತಾ ಕಾರ್ಯಕ್ರಮಗಳಲ್ಲಿ ನೀವು ಮುಂದಾಳತ್ವ ವಹಿಸುವಂಥದ್ದು, ಭಗವಂತನ ಸೇವೆ ಆರಾಧನೆ
ಇದು ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಖುಷಿಯನ್ನು ಕೊಡುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ಹೆಚ್ಚಿನ ಒಂದು ಗಮನ ಕೊಡೋದ್ರಿಂದ ಆಶ್ಚರ್ಯಕರವಾದಂಥ ಘಟನೆಯೊಂದು ನಡೆಯುವಂಥದ್ದು ಕೂಡ ಇದೆ. ಏಕೆಂದರೆ ತುಂಬ ಆಸಕ್ತಿ ಇದೆ ಈ ದಿನದ ಚಟುವಟಿಕೆಗಳಲ್ಲಿ. ಇದರಿಂದ ನಿಮಗೆ ಒಳ್ಳೆಯ ರೀತಿಯ ಫಲಗಳು ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸಗಳು, ನಿಮ್ಮ ಉದ್ಯೋಗ ಈ ದಿನ ಅದ್ಭುತವಾದಂಥ ಸಾಧನೆ ಮಾಡಲಿಕ್ಕೆ ಒಂದು ಹೊಸ ದಾರಿಯನ್ನು ನಿಮಗೆ ಒದಗಿಸಿಕೊಡುವಂಥ ದಿನ. ಹಾಗೆ ಈ ದಿನದಲ್ಲಿ ಬಹಳ ಧೈರ್ಯದಿಂದ ಮುನ್ನುಗ್ಗಿದ್ರೆ ಗೆಲುವು ಬಹಳ ಬೇಗ ಸಿಕ್ಕತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಅಳುಕು, ಅಂಜಿಕೆ, ಭಯ ಅನ್ನೋಂಥದ್ದನ್ನು ಇಟ್ಕೊಳ್ಬೇಡಿ. ಎಲ್ಲಿಯವರೆಗೆ ನೀವು ಸರಿ ಇದ್ದೀರಿ, ನಿಮ್ಮ ಆಲೋಚನೆಗಳು ಸರಿ ಇರುತ್ತೆ, ನಿಮ್ಮ ಪ್ರಯತ್ನಗಳು ಸರಿ ಇರುತ್ತೆ, ಧೈರ್ಯವಾಗಿ ಮುನ್ನುಗ್ಗಬೇಕು. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ವಿಚಾರ ಬಹಳ ಪ್ರಮುಖವಾಗುತ್ತೆ ನಿಮಗೆ. ಅವರಿಂದ ನೀವು ಸಹಾಯವನ್ನು ನಿರೀಕ್ಷೆ ಮಾಡುವಂಥದ್ದು, ಹಾಗೆ ಅವರು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನ ಗಿವ್ ಅಂಡ್ ಟೇಕ್ ಪಾಲಿಸಿ ಏನಿದೆ ಅದು ಬಹಳ ಪರ್ಫೆಕ್ಟಾಗಿ ನಿಮ್ಮ ಒಂದು ಕೆಲಸಕ್ಕೆ ಮ್ಯಾಚ್ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಬಂಧಗಳ ಮಧ್ಯೆ ಇರುವಂಥ ಕಗ್ಗಂಟುಗಳು ಏನೇ ಇದ್ದರೂ, ಮನಸ್ತಾಪಗಳು ಏನೇ ಇದ್ದರೂ ಅದನ್ನು ಬಗೆಹರಿಸ್ಕೊಳ್ತೀರಿ. ಏಕೆಂದರೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಒಳ್ಳೆಯ ಮಾತಿದೆ, ಭಾಳ ಪಂಚಿಂಗ್ ಆಗಿರುವಂಥ ಮಾತುಗಳಿರುತ್ತೆ. ಇದರಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ವಿಶೇಷವಾಗಿ ನೀವು ಸುಲಭದಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಮಾತಿನ ಮೂಲಕ. ಹಾಗೆ ಈ ದಿನ ವಿಶೇಷವಾಗಿ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಅಗ್ರಿಮೆಂಟ್ ಆಗುತ್ತೆ, ಒಂದು ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಆಗುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ಒಳ್ಳೆಯ ಫಲವನ್ನು ತರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಹಣಕಾಸಿನ ಕ್ಷೇತ್ರದಲ್ಲಾಗಲಿ, ಈ ದಿನ ನೀವು ಸಣ್ಣ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಭಾರೀ ಲಾಭವನ್ನು ತಂದುಕೊಡುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಋಣವನ್ನು ತೀರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಈ ಪಂಚಮದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿಯೇ ಈ ದಿನ ನಿಮ್ಮ ವಿಚಾರಗಳಲ್ಲಿ ಕೆಲವು ಅನರ್ಹ ವ್ಯಕ್ತಿಗಳನ್ನು ಬೆಂಬಲಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೆಲಸಕ್ಕೆ ಬಾರದ ವಿಚಾರಗಳಿಗೆ ಈ ದಿನ ಒತ್ತಾಯಕ್ಕೆ ಒಳಗಾಗಿ ಆದ್ಯತೆಯನ್ನು ಕೊಡ್ತೀರಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಸ್ವಲ್ಪ ಮುನ್ನುಗ್ಗುವಂಥ ಅಭ್ಯಾಸ ಏನಿದೆ ಅದು ಎಲ್ಲೋ ಒಂದು ಕಡೆ ಹಿಂದೇಟು ಆಗ್ತಾ ಇದೆ. ಎಲ್ಲೋ ಭಯ ಅಂಜಿಕೆ ಅನ್ನುವಂಥದ್ದು ಇರುತ್ತೆ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ವೃತ್ತಿಪರವಾದಂಥ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ಸುಗಮವಾಗಿ ಸಾಗುವಂಥ ಆರಂಭ ಚೆನ್ನಾಗಿದೆ. ಆದರೆ ಮಧ್ಯೆ ಬರುವಂಥ ಅಡಚಣೆಗಳಿಂದ ಆ ಕೆಲಸವನ್ನೇ ಕೈಬಿಡುವಂಥ ಮನಸ್ಸು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಮಾನಸಿಕವಾಗಿ ಒತ್ತಡಗಳಿರುತ್ತೆ, ಕೆಲವೊಂದು ವಿಚಾರಗಳನ್ನು ಸದ್ಯಕ್ಕೆ ಕೈಬಿಡುವಂಥದ್ದೇ ಮೇಲು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆ ಆಗಿಲ್ಲ, ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು ಈ ದಿನ ಕೆಲಸದ ಅಭಾವದಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಪ್ರಯಾಣ ನಿಮಗೆ ಸ್ವಲ್ಪ ತ್ರಾಸವನ್ನು ಕೊಡುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ನೋಡಿ ಅನಿರೀಕ್ಷಿತವಾದ ಬದಲಾವಣೆಗಳನ್ನು ನೀವು ಕಾಣಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ, ನಿರೀಕ್ಷಣೆ ಮಾಡಿಲ್ಲ ಅಂಥ ಒಂದು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಯಗಳು ಆಗುವಂಥದ್ದು ಇದೆ. ಯಾವುದಕ್ಕೂ ಕೂಡ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ. ಏನೇ ಬರಲಿ ನಿಮಗೆ ಭಗವಂತನ ಮೇಲೆ ವಿಶ್ವಾಸ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಕುಟುಂಬಸ್ಥರಲ್ಲಿ ಈ ದಿನ ಸ್ವಲ್ಪ ಮನಸ್ತಾಪಗಳಾಗತ್ತೆ.
ನೀವು ಮಾಡುವಂತಹ ಕೆಲಸ ಕಾರ್ಯ, ನಿಮ್ಮ ಉದ್ಯೋಗ, ನಿಮ್ಮ ಚಟುವಟಿಕೆ, ನಿಮ್ಮ ಓದು ಅಥವಾ ನಿಮ್ಮ ಯಾವುದೇ ರೀತಿಯ ಪ್ರಯಾಣ, ಇದರಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥದ್ದು ಇರುತ್ತೆ. ಹಾಗಾಗಿಯೇ ಈ ದಿನ ಯಾವುದೇ ಒಂದು ವಿಚಾರಗಳು ಮನಸ್ಸಿಗೆ ಬಂದರೂ ಕೂಡ ಈ ವಿಚಾರಗಳನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ನೀಡುವಂಥ ಧೈರ್ಯದ ಮಾತುಗಳು ನಿಮಗೆ ಅಸ್ತ್ರವಾಗತ್ತೆ. ಹಾಗಾಗಿ ಅವರ ಬೆಂಬಲ, ಅವರ ಮಾತು ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ನಿಮಗೆ ಈ ದಿನ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ತಪ್ಪಾಗತ್ತೆ. ಹಾಗಾಗಿ ಡಿಸಿಷನ್ ಮೇಕಿಂಗ್ ಸರಿ ಇರಲ್ಲ ಈ ದಿನ. ಹಾಗಾಗಿಯೇ ಬೇರೆಯವರು ಹೇಳಿದ್ರೆ ಕೆಲಸವನ್ನು ಮಾಡ್ತೀರಿ, ಇಲ್ಲಾಂದರೆ ತಟಸ್ಥರಾಗಿ ಉಳಿಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅತಿರೇಕದ ವರ್ತನೆ ಇರುವಂಥದ್ದು, ಎನರ್ಜಿ ಲೆವೆಲ್ ಜಾಸ್ತಿ ಇದೆ. ಹಾಗಾಗಿಯೇ ಯಾವ್ಯಾವುದೋ ವಿಚಾರಗಳು ಮನಸ್ಸಿಗೆ ಬರುತ್ತೆ, ಅಂತಹ ಒಂದು ಕೆಲಸ ಕಾರ್ಯಗಳಿಂದ ಸ್ವಲ್ಪ ಎಡವಟ್ಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಒಂದು ಸನ್ನಿವೇಶ ಇದೆ. ಅದರಲ್ಲೂ ನಿಮ್ಮ ಬಂಧುಗಳು, ನಿಮ್ಮ ಹಿತ ಶತ್ರುಗಳು, ನಿಮ್ಮ ಸ್ನೇಹಿತರು ಯಾರೊಟ್ಟಿಗೋ ಈ ದಿನ ನೀವು ಮಾತಿಗೆ ಮಾತು ಬೆಳೆಸುವಂಥದ್ದು ಕೂಡ ಇರುತ್ತೆ. ಇದರಿಂದ ನಿಮ್ಮ ಮಾತು ಸ್ವಲ್ಪ ಕಠೋರವಾಗುತ್ತೆ, ಕಠಿಣವಾದ ಶಬ್ದಗಳನ್ನು ಉಪಯೋಗಿಸ್ತೀರಿ. ಇದರಿಂದ ಸಂಬಂಧಗಳ ಮೇಲೂ ಕೂಡ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಇಲ್ಲಾಂದರೆ ಮೌನವಾಗಿದ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಗ್ರಾಮ ದೇವತೆಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ವಿವಾದಗಳೇನಾದರೂ ಇದ್ದರೆ, ತಂಟೆ ತಕರಾರುಗಳು, ಲಿಟಿಗೇಷನ್ಸ್ ಇದ್ದರೆ, ಅದರಲ್ಲೂ ಭೂ ವಿವಾದ ಇಂಥದ್ದೇನಾದರೂ ಇದ್ದರೆ, ಈ ದಿನ ಬಹಳ ಬೇಗ ಅದು ಬಗೆಹರಿಯುತ್ತೆ. ಅಥವಾ ಬಗೆಹರಿಸ್ಕೊಳ್ಳೋಂಥ ಒಂದು ದಾರಿಯಾದರೂ ಈ ದಿನ ನಿಮಗೆ ಗೋಚರವಾಗುತ್ತೆ. ಹಾಗೆ ಈ ಕಾನೂನು ವಿಚಾರದಲ್ಲಿ ಕೆಲವೊಂದು ಒಳ್ಳೆಯ ಬೆಂಬಲ ಸಿಕ್ಕುವಂಥದ್ದು, ಕಾನೂನು ತಜ್ಞರ ಪರಿಚಯ ಆಗುತ್ತೆ. ಹಾಗಾಗಿ ಕೆಲವು ಜಿಜ್ಞಾಸೆಗಳಿಗೆ ಉತ್ತರಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಹೊಸದಾಗಿ ಏನನ್ನೋ ಆವಿಷ್ಕಾರ ಮಾಡಿದಂಥ ಒಂದು ಅನುಭವ, ಅಂಥ ಒಂದು ಸಂತೋಷ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರತಿಭೆಗೆ ತಕ್ಕ ಪ್ರೋತ್ಸಾಹ ಸಿಕ್ಕತ್ತೆ, ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಹಾಗಾಗಿ ಯಾರಿಗೆ ಪ್ರತಿಭೆ ಇದೆ, ಯಾರಿಗೆ ಒಳ್ಳೆಯ ಹವ್ಯಾಸ ಇದೆ, ಅಂಥವರು ಈ ದಿನ ಗುರುತಿಸಲ್ಪಡುವಂಥದ್ದು. ಅದು ನಿಮಗೆ ಹೆಚ್ಚಿನ ಗೌರವವನ್ನು ಕೂಡ ತಂದುಕೊಡತ್ತೆ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಗೆಳೆಯರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು, ಅವರ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಆಗಿ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳ ರೀತಿಯಲ್ಲಿ ಕೆಲವೊಂದು ವಿಚಾರಗಳಿಗೆ ಕೈ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮನ್ನು ಕಾರಣವಿರದೆ ಮಾತನಾಡಿಸಲಿಕ್ಕೆ ಬರುವಂಥವರು ಬಹಳಷ್ಟು ಮಂದಿ ಇರ್ತಾರೆ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ನಡತೆ ಇಷ್ಟವಾಗುವಂಥದ್ದು. ಹಾಗಾಗಿ ಅಂಥವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಮುಂಗೋಪ ಆಗಲಿ ಅಥವಾ ಈ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸ್ವಭಾವ ಏನಾದರೂ ಇದ್ದರೆ, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ, ಸ್ವಲ್ಪ ತಾಳ್ಮೆ ಇರಲಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ, ರಾಮನಾಮ ಸ್ಮರಣೆ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಇದೇ ಧನಸ್ಥಾನ. ಹಾಗಾಗಿ ಈ ಕುಟುಂಬದೊಳಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸದ ಒಂದು ಬಾಪ್ತು ಬರುವಂಥದ್ದು ಕೂಡ ಇದೆ. ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಪಿತೂರಿ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ, ಆದರೆ ಫಲ ಬಹಳ ಕಡಿಮೆ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮಾತುಕತೆ ನಡೆಯುವಂಥದ್ದು ಇದೆ. ಏನೋ ಒಂದು ಡಿಸ್ಕಷನಲ್ಲಿ ಇರ್ತೀರಿ, ಆದರೆ ಆ ಮಾತುಕತೆ ಯಾವುದೋ ಹಂತಕ್ಕೆ ತಲುಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಹಠದ ಸ್ವಭಾವವನ್ನು ಸ್ವಲ್ಪ ನೀವು ಕಾಂಪ್ರಮೈಸ್ ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ ಬರುವಂಥ ಆರೋಗ್ಯ ಸಮಸ್ಯೆ ನಿಮ್ಮ ಆಹಾರ ವಿಹಾರಾದಿಗಳಿಂದ ಬರುವಂಥದ್ದು. ಹಾಗಾಗಿಯೇ ಈ ದಿನ ನಿಮ್ಮ ಆಹಾರ ಬಾಯಿ ರುಚಿಗೆ ಇರಬಾರ್ದು, ಆರೋಗ್ಯಕ್ಕೆ ಒಳಪಟ್ಟಿರಬೇಕು. ಇಂಥ ಒಂದು ನಿಟ್ಟಿನಲ್ಲಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು
ನಿಮ್ಮ ಸ್ನೇಹಿತರ ಒತ್ತಡ ಇರ್ಬೋದು ಅಥವಾ ನಿಮ್ಮ ಒಂದು ಚಪಲ ಇರ್ಬೋದು, ಇಂಥದ್ದಕ್ಕೆ ಈ ದಿನ ಬಹಳ ಬೇಗ ಬಲಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು, ಅವರನ್ನು ಸರಿಯಾಗಿ ಸ್ಟಡಿ ಮಾಡಲಿಕ್ಕೆ ಆಗಲ್ಲ, ಅವರು ಏನು ಅಂತ ಹೇಳಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿಯೇ ಕೆಲವು ಗೊಂದಲ ಗೋಜಲಗಳ ಮಧ್ಯದಲ್ಲೇ ಈ ದಿನ ನಿಮ್ಮ ಪ್ರೀತಿಯ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಬಹಳ ದಿನಗಳಿಂದ ನೀವು ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ, ಅದು ಕಾರ್ಯಗತ ಆಗಬೇಕು ಅನ್ನುವಂಥದ್ದು ಇದೆ, ಆದರೆ ಈ ದಿನ ಕೂಡ ಆ ಪ್ರಯತ್ನ ಏನಿದೆ ಅದು ಪೂರ್ಣ ಫಲವನ್ನು ತರಲ್ಲ, ಎಲ್ಲೋ ಒಂದು ಕಡೆ ಅರ್ಧಂಬರ್ಧಕ್ಕೆ ಆಗಿ ನಿಲ್ಲುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಹೊಸದಾಗಿ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಈಗಾಗಲೇ ಆರಂಭ ಆಗಿ ಎಲ್ಲೋ ಒಂದು ಕಡೆ ನಿಂತು ಹೋಗಿರುವಂಥ ಕೆಲಸಗಳನ್ನು ಮುಂದುವರಿಸಿ, ಅದರ ಕಡೆ ಗಮನ ಕೊಡಿ, ಆಸಕ್ತಿ ಇರಲಿ, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಸ್ಮರಣೆ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.